ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಈ ವಿಡಿಯೋ ನಾನು ಮಾಡ್ತಿರೋದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಒಂದು ಅನೌನ್ಸ್ಮೆಂಟ್ ಹೇಳಬೇಕಿತ್ತು. ಮೊದಲನೇ ಸರ್ತಿ ನಾನು ನನ್ನ ಪ್ರಾಡಕ್ಟ್ ತೊಗೊಂಬಂದಿದ್ದೀನಿ, ಒಂದು ಆನ್ಲೈನ್ ಪ್ರಾಡಕ್ಟ್. ಏನು ಅಪ್ಪ ಇದು ಅಂತಂದರೆ, ನಾನು ಪ್ರಿಪೇರ್ ಮಾಡಿರುವಂಥ ಒಂದು ಫಾರ್ಮುಲಾ ಬುಕ್ ನನ್ನ ಪ್ರಿಪರೇಷನ್ ಟೈಮಲ್ಲಿ 2017-18 ಡ್ಯೂರೇಷನಲ್ಲಿ, ಮೋಸ್ಟ್ಲಿ ನಾನು 2018 ಬರೆದಿದ್ದಿದ್ದನ್ನ. ಸೊ ಒಂದು ಫಾರ್ಮುಲಾ ಬುಕ್ ನಾನು ನನಗೋಸ್ಕರ ಮಾಡಿದ್ದೆ. ಹೆಂಗೆ ಮಾಡಿದ್ದು ಅಂತಂದರೆ, ಒಂದು ಆಲ್ಮೋಸ್ಟ್ ಎಲ್ಲ ಫಾರ್ಮುಲೇಸ್ ಇದೆ, ಎಲ್ಲ ಇಲ್ಲ, ನಾನು ಈಗಲೇ ಹೇಳ್ತಾ ಇದ್ದೀನಿ, ಎಲ್ಲ ಫಾರ್ಮುಲೇಲಿಸ್ಟ್ ಬೇಕಾಗಲ್ಲ. ನನ್ಗೆ ಯಾವ್ದು ಇಂಪಾರ್ಟೆಂಟ್ ಅನ್ನಿಸ್ತು ಅದಿದೆ. ಫಾರ್ಮುಲೆ ಅಷ್ಟೇ ಅಲ್ಲದೆ, ಕಾನ್ಸೆಪ್ಟ್ಸ್ ಅಂದರೆ ತಕ್ಷಣ ಯಾವ್ದಾದ್ರು ಹೊಸ ಕಾನ್ಸೆಪ್ಟ್ ಎಲ್ಲೋ ಓದ್ತಾ ಇರುವಾಗ ಸಿಕ್ತು, ಅದನ್ನು ಬರೆದಿರೋವಂಥದ್ದು ನೀಟಾಗೆಲ್ಲ ನಾನು ಅದನ್ನು ಜಾಟ್ ಡೌನ್ ಮಾಡಿಟ್ಟಿದ್ದೆ. ಎಲ್ಲ ಒಂದು ಕಲೆಕ್ಷನ್ ಇದೆ. ಸೊ ಅದು ಮತ್ತು ನಾನು ಸುಮಾರು ಡೆಡ್ಯೂಸ್ ಮಾಡಿರೋಂಥ ರಿಸಲ್ಟ್ಸ್, ಅಂದರೆ ನಾನು ಯಾವುದೋ ಬೇರೆ ಡಿರೈವೇಷನ್ನ ಮಾಡ್ತಾ ಇರುವಾಗ ಅಥವಾ ಇನ್ನೇನೋ ಬೇರೆ ಯಾವುದೋ ಕ್ವೆಶನ್ ಸಾಲ್ವ್ ಮಾಡ್ತಿರುವಾಗ ಯಾವುದೋ ಒಂದು ಒಂಥರ ಎಕ್ಸ್ಪ್ರೆಷನ್ ಥರ ಸಿಕ್ಕಿರುತ್ತೆ, ಅದು ಸುಮಾರು ಕಡೆ ಬೇರೆ ಸಿಂಪಲ್ ಪ್ರಾಬ್ಲಮ್ಸ್ಗೆಲ್ಲ ಅದು ಒಂದೇ ಸತಿಗೆ ರಿಸಲ್ಟ್ ಕೊಟ್ಬಿಡುತ್ತೆ. ಅಂದರೆ ಒಂದೇ ಸತಿಗೆ ಆನ್ಸರ್ ಕೊಡುವಂಥ ಫಾರ್ಮುಲೆಗಳು ಅಥವಾ ಆ ಥರ ಎಲ್ಲ ಸುಮಾರು ಆ ಥರ ಸಿಕ್ಕಿರೋದನ್ನ ಇಂಟರ್ಮೀಡಿಯೇಟ್ ಸ್ಟೆಪ್ಸ್ ಅಂತ ಹೇಳ್ತೀವಿ. ಅದು ಎಲ್ಲೆಲ್ಲಿ ಇಂಪಾರ್ಟೆಂಟ್ ಅದನ್ನೆಲ್ಲ ಬರೆದಿಟ್ಕೊಂಡು ಆ ಥರ ಎಷ್ಟೊಂದು ಕಾನ್ಸೆಪ್ಟ್ಸ್, ಫಿಸಿಕ್ಸ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ಮ್ಯಾಥ್ಸ್ ಆಗಲಿ ಸುಮಾರು ಬರೆದಿಟ್ಟಿದ್ದೆ ನಾನು. ಅಪ್ರಾಕ್ಸ್ ಎಷ್ಟೊಂದು 250 ಹತ್ರ ಬರೆದಿಟ್ಟಿದ್ದೆ. ಸೊ ಅದನ್ನೆಲ್ಲ ನಾನು ಕಂಬೈನ್ ಮಾಡಿ ಒಂದು PDF ಫಾರ್ಮ್ಯಾಟಲ್ಲಿ ನಾನೇ ಮಾಡಿಟ್ಟಿದ್ದೀನಿ. ಅದು ಹ್ಯಾಂಡ್ ರಿಟನ್ ಇದೆ ಅದು. ಸೊ ನಾನೇ ಬರೆದಿರುವಂಥದ್ದು ಅದನ್ನೇ ನಾನು PDF ಅಂತ ಇದನ್ನು ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆಲ್ಲರಿಗೂ ಅದು ಯೂಸ್ ಆಗೋಂಗಿದ್ರೆ ನೀವು ದಯವಿಟ್ಟು ಅದನ್ನು ಪರ್ಚೇಸ್ ಮಾಡ್ಬೋದು. ನಾಮಿನಲ್ ಅಮೌಂಟ್ ತುಂಬ ಕಮ್ಮಿ ಇಟ್ಟಿದ್ದೀನಿ ನಾನು, 65 rupees ಅಷ್ಟೇ ಇಟ್ಟಿರೋದು. ಸೊ 65 rupees ಅಷ್ಟು ಆಲ್ಮೋಸ್ಟ್ ನಾನು ಇಡೀ 2 ವರ್ಷದ್ದು ಏನೇನು ನಂಗೆ ಸಿಕ್ಕಿತ್ತು ಅದನ್ನೆಲ್ಲ ಬರೆದು ನಾನು ತುಂಬ ನಾಮಿನಲ್ ಅಮೌಂಟ್ಗೆ ನಾನು ಕೊಡ್ತಾ ಇರೋದು. ಸೊ ನಿಮಗೆ ಇಷ್ಟ ಆದರೆ, ನಿಮಗೆ ತುಂಬ ನೀಡಿದರೆ ನೀವು ಅದನ್ನು ಬೈ ಮಾಡ್ಬೋದು. ಬೈ ಮಾಡಿಬಿಟ್ಟು ನನಗೆ ಫೀಡ್ಬ್ಯಾಕು ಹೇಳಿ, ಕಮೆಂಟ್ಸಲ್ಲೆಲ್ಲ ನಂಗೆ ಹೇಳಿ ಹೆಂಗೆ ಅನ್ನಿಸ್ತು ಅಂತ. ಸೊ ದಟ್ ಬೇರೆಯವರು ಅದನ್ನು ಇಷ್ಟಪಟ್ಟು ತೊಗೋಬೋದು. ಸೊ ನನ್ನ ಪ್ರಕಾರ ನಿಮಗೆ ತುಂಬ ಯೂಸ್ ಆಗುತ್ತೆ, ಬಿಕಾಸ್ ಅದು ನಾನು ಬರೆದಿರೋಂಥದ್ದು. ಅಂದರೆ ಎಕ್ಸ್ಪ್ಲನೇಷನ್ ಬರ್ದಿಲ್ಲ, ಬಟ್ ಅಂದರೆ ಏನೇನು ಇಂಪಾರ್ಟೆಂಟ್ ಇದೆ ಅದನ್ನೆಲ್ಲ ಬರೆದಿಟ್ಟಿದ್ದೀನಿ. ಸೊ ದಟ್ ಅದು ನೋಡಿದ ತಕ್ಷಣ ಓ ವಾ ಇದು ಫ್ಯಾಕ್ಟ್, ಓ ಇದು ಕರೆಕ್ಟ್ ಅಂತ ಅನ್ನಿಸ್ಬೇಕು. ಸೊ ಆ ನಾನು ಪರ್ಸ್ಪೆಕ್ಟಿವ್ ಇಟ್ಕೊಂಡು ನನಗೆ ನೆಕ್ಸ್ಟ್ ಟೈಮ್ ನಾನೇ ಅದನ್ನು ರೆಫರ್ ಮಾಡಬೇಕಾದ್ರೆ ನನಗೆ ಮತ್ತೆ ಅರ್ಥ ಆಗಬೇಕು ನಾನು ಬರೆದಿರೋದು. ಸೊ ಆ ಯೋಚನೆಯಲ್ಲಿ ಇಟ್ಕೊಂಡು ನಾನು ಮುಂಚೆನೆ ಬರೀತಾ ಇದ್ದೆ, ಮುಂದೆ ನನಗೆ ಅದು ಯೂಸ್ ಆಗಬೇಕು, ಓದಿದ್ರೆ ಅರ್ಥ ಆಗಬೇಕು ಅನ್ನೋ ಇದರಲ್ಲಿ. ಸೊ ನಿಮಗೆಲ್ಲ ಅಕಸ್ಮಾತ್ ಇಷ್ಟ ಆಗಿದ್ರೆ ದಯವಿಟ್ಟು ಅದನ್ನು ಬೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಅಂದರೆ ತುಂಬ ನಿಮಗೆ ಇಷ್ಟ ಆಗುತ್ತೆ ನಾನು ಬರೆದಿರೋದು. ಸೊ ಇದನ್ನು ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ನೆಕ್ಸ್ಟ್ ವಿಡಿಯೋಯಿಂದ ನಾವು 32nd ಎಪಿಸೋಡಿಂದ ಶುರು ಮಾಡ್ತೀವಿ. ಮತ್ತೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಸೀರೀಸ್ ಅಲ್ಲೇ ನಾವು ಹೋಗ್ತೀವಿ. 2015 ಪೇಪರ್ ಇನ್ನೂ ಸಾಲ್ವ್ ಮಾಡ್ತಾ ಇದ್ದೀವಿ, ಇನ್ನೂ 9 ವಿಡಿಯೋಸ್ ಬರುತ್ತೆ ಇನ್ನೂ 2015 ಪೇಪರ್ ಮೇಲೇ. ಸೊ ಕಾಯ್ತಾ ಇರಿ, ಎಲ್ಲ ಆನ್ ದಿ ವೇ. ಎಷ್ಟೊಂದು ವಿಡಿಯೋಸ್ ಬರ್ತಾ ಇದೆ, ಇನ್ನೇನು ಲೈನಲ್ಲಿ ನಿಂತ್ಕೊಂಡಿವೆ, ಎಲ್ಲ ಇನ್ನೇನು ರಿಲೀಸ್ ಆಗಬೇಕಷ್ಟೇ, ಎಲ್ಲ ರೆಕಾರ್ಡ್ ಆಗಿದೆ, ಎಲ್ಲ ಇನ್ನೇನು ಬರ್ತಾ ಇರುತ್ತೆ. ಸೊ ಈ ಮಾತು ಹೇಳ್ತಾ ಈ ವಿಡಿಯೋ ಮುಗಿಸೋಣ. ಮುಗಿಸೋಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಎಲ್ಲ ಕಡೆ ನ್ಯೂಸ್ನ ಸ್ಪ್ರೆಡ್ ಮಾಡಿ ಇದ್ರ ಬಗ್ಗೆ. ಮತ್ತೆ ನನ್ನ KCET ಸೀರೀಸ್ ನಡೆಸ್ತಾ ಇರೋ ಬಗ್ಗೆ ಫೀಡ್ಬ್ಯಾಕ್ ಕೊಡಿ. ನನಗೆ ರೆಸ್ಪಾನ್ಸ್ ನನಗೆ ಅಷ್ಟು ಇಷ್ಟ ಆಗ್ತಿಲ್ಲ. ನನಗೆ ಈ ಸತಿ ನೀವು ಶೇರ್ ಮಾಡ್ತಿಲ್ಲ ಜಾಸ್ತಿ, ನೋಡ್ತಿಲ್ಲ ನೀವು. ನಂಗೆ ಲಾಸ್ಟ್ ಇಯರ್ ಸಿಕ್ಕಷ್ಟು ರೆಸ್ಪಾನ್ಸ್ ನನಗೆ ಸಿಗ್ತಾ ಇಲ್ಲ. ನನ್ನ ಎಫರ್ಟ್ ನಾನು ಹೆಂಗಿದ್ರು ಹಾಕಿ ಹಾಕ್ತೀನಿ, ವಿಡಿಯೋಸ್ ಬಂದೇ ಬರುತ್ತೆ ಇನ್ನೂ ಸುಮಾರು. ದಯವಿಟ್ಟು ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಮೊದಲನೇ ಸತಿ ನನ್ನ ಚಾನಲ್ಗೆ ಬರ್ತಿದ್ರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು, ಬಾಯ್, ಆಲ್ ದ ಬೆಸ್ಟ್.